ಯಲಹಂಕ ಉಪನಗರದಲ್ಲಿ ಮೇಜರ್ ಅಕ್ಷಯ್ ಕುಮಾರ್ ರಸ್ತೆಯ ನಾಮಫಲಕ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು 2016ರಲ್ಲಿ ನಗ್ರೋಟಾದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾಗಿದ್ದರು ಮೇಜರ್ ಅಕ್ಷಯ್ ಅವರ ಸ್ಮರಣಾರ್ಥವಾಗಿ 2018ರ ಡಿಸೆಂಬರ್ 17ರಂದು ಬಿಬಿಎಂಪಿ ಯಲಹಂಕ ಉಪನಗರದ 13ನೇ ಮುಖ್ಯ ರಸ್ತೆಗೆ ಮೇಜರ್ ಅಕ್ಷಯ್ ಗಿರೀಶ್ ಕುಮಾರ್ ರಸ್ತೆ ಅಂತ ಹೆಸರಿಟ್ಟಿತ್ತು ಆದರೆ ಕೆಲ ದಿನಗಳ ಹಿಂದೆ ನಾಮಫಲಕ ಹಾಳಾಗಿದ್ದರಿಂದ ಮತ್ತೆ ನಾಮಫಲಕ ಪುನರ್ನಿರ್ಮಾಣವನ್ನ ಈಗ ಮಾಡಲಾಗಿದೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಮತ್ತು ಮೇಜರ್ ಅಕ್ಷಯ್ ಕುಮಾರ್ ಅವರ ತಾಯಿ ನಾಮಫಲಕವನ್ನ ಉದ್ಘಾಟಿಸಿದ್ದಾರೆ ಇದಕ್ಕೆ ಕಾರಣಕರ್ತರಾದಂತ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಶಾಸಕ ವಿಶ್ವನಾಥ್ ಮತ್ತು ಅಧಿಕಾರಿಗಳಿಗೆ ಮೇಜರ್ ತಾಯಿ ಮೇಘನಾ ಧನ್ಯವಾದವನ್ನ ಅರ್ಪಿಸಿದ್ದಾರೆ 2016ರಲ್ಲಿ ನಗ್ರೋಟಾದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾಗಿದ್ದರು ಮೇಜರ್ ಅವರ ಸ್ಮರಣಾರ್ಥವಾಗಿ ರಸ್ತೆಗೆ ಹೆಸರನ್ನ ಇಡಲಾಗಿರುವಂತದ್ದು ನಾಮಫಲಕ ಹಾಳಾಗಿತ್ತು ಈಗ ಪುನರ್ನಿರ್ಮಾಣ ಮಾಡಲಾಗಿದೆ ಇವತ್ತು ನಮ್ಮ ವೀರ ಯೋಧ ನಮ್ಮ ಯಲಹಂಕ ತಾಲೂಕಿನ ವಾಸಿಯಾಗಿರತಕ್ಕಂತ ಮೇಜರ್ ಅಕ್ಷಯ್ ಗಿರೀಶ್ ರವರು 2019ರಲ್ಲಿ ನಡೆದಂತ ಘಟನೆಯಲ್ಲಿ ಹುತಾತ್ಮರಾದಂತ ಸಂದರ್ಭದಲ್ಲಿ ಅಂತ ಒಬ್ಬ ವೀರ ಯೋಧನ ಹೆಸರನ್ನು ನಮ್ಮ ಯಲಹಂಕದಲ್ಲಿ ಇರತಕ್ಕಂತ ಏನು 80 ಅಡಿ ರಸ್ತೆ ಇತ್ತು ಆ ರಸ್ತೆಗೆ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿ ಅವರ ಪೋಷಕರು ಮತ್ತು ನಮ್ಮ ಹಾಲಿ ಕೇಂದ್ರ ಸಚಿವರಾದಂತ ರಾಜೀವ್ ಚಂದ್ರಶೇಖರ್ ಅವರ ಒಂದು ಮನವಿಯ ಮೇರೆಗೆ ಸರ್ಕಾರದಿಂದ ಇವತ್ತು ಈ ರಸ್ತೆಗೆ ಮೇಜರ್ ಅಕ್ಷಯ್ ಗಿರೀಶ್ ಕುಮಾರ್ ಅವರ ಹೆಸರನ್ನು ನಾಮಕರಣವನ್ನು ಮಾಡಿ ಅಧಿಕೃತವಾಗಿ ಈ ಹಿಂದೆನೇ ಉದ್ಘಾಟನೆಯನ್ನು ಮಾಡಿದ್ವಿ ಆದರೆ ನಾಮಫಲಕ ಬೇರೆ ಕಾರಣದಿಂದ ಅದು ನಾಶ ಆಗಿತ್ತು ಅದಕ್ಕೆ ನಾವು ಹೊಸ ರೂಪವನ್ನು ಕೊಟ್ಟು ಇವತ್ತು ಮತ್ತೆ ಅಧಿಕೃತವಾಗಿ ಅದರ ನಾಮಫಲಕವನ್ನು ಅವರ ತಾಯಿ ಮತ್ತು ಅವರ ಶ್ರೀಮತಿ ಮಕ್ಕಳ ಮತ್ತು ಎಲ್ಲ ನಮ್ಮ ನಿವೃತ್ತ ಸೈನಿಕರು ಯಲಹಂಕ ಅವರೆಲ್ಲರ ಜೊತೆಯಲ್ಲಿ ಇವತ್ತು ಮರುನಾಮಕರಣವನ್ನು ಮಾಡಿ ನಾಮಫಲಕವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಸೊ ಆವಾಗ ಆವತ್ ಸಾಯಂಕಾಲ ಹೋಗಿ ಟ್ವೀಟ್ ಹಾಕಿದೆ ರಾಜೀವ್ ಚಂದ್ರಶೇಖರ್ ಸರ್ನ ಟ್ಯಾಗ್ ಮಾಡಿದೆ ಎಮ್ ಎಲ್ ಎ ಸರ್ನ ಟ್ಯಾಗ್ ಮಾಡಿದೆ ಎ ಸಿ ಪಿ ಸರ್ನ ಟ್ಯಾಗ್ ಮಾಡಿದೆ ಪಬ್ಲಿಕ್ ತುಂಬ ರಿಯಾಕ್ಷನ್ ಕೊಟ್ಟು ಬಿಕಾಸ್ ಇದು ಏನಿದು ಆನರ್ ಆಗಿ ಮಾಡಿರೋದು ಸೈನಿಕರಿಗೆ ಈ ಥರ ಬೋರ್ಡ್ ಬೈ ಚಾನ್ಸ್ ಆಕ್ಸಿಡೆಂಟಲ್ಲಿ ಹೋಗಿದ್ರು ಅದನ್ನು ರೀಪ್ಲೇಸ್ ಮಾಡಲೇಬೇಕು ವಿತ್ ಆನರ್ ಅಂತ ತುಂಬ ಬಂತು ಎಲ್ ನನಗೇನು ಕಾಲ್ಸ್ ಬಂತು ಎಲ್ಲ ಕಡೆಯಿಂದನು ರಾಜೀವ್ ಚಂದ್ರಶೇಖರ್ ಆಫೀಸಿಂದ ಕಾಲ್ ಬಂತು ಎಮ್ ಎಲ್ ಎ ಸರ್ ಆಫೀಸಿಂದ ಕಾಲ್ ಬಂತು ಲೋಕಲಲ್ಲಿ ಕಾರ್ಪೊರೇಟರ್ ಸರ್ ಆಫೀಸಿಂದ ಕಾಲ್ ಬಂತು ಎ ಸಿ ಪಿಯಿಂದ ಕಾಲ್ ಬಂತು ಬಿ ಬಿ ಎಂ ಪಿ ಜಾಯಿಂಟ್ ಕಮಿಷನರ್ ಆಫೀಸಿಂದ ಕಾಲ್ ಬಂತು ಎಲ್ಲರೂ ಸೇರಿ ಇದನ್ನು ವಿತ್ ಇನ್ ಒನ್ ಮಂತ್ ಮತ್ತು ತುಂಬ ಚೆನ್ನಾಗಿ ಒಂದು ಬೋರ್ಡ್ ಮಾಡಿದ್ದಾರೆ ಹಳೆ ಬೋರ್ಡ್ಗಿಂತ ಇದು ಇನ್ನೂ ಹೆಚ್ಚಾಗಿದೆ ತುಂಬ ಚೆನ್ನಾಗಿದೆ ನಮ್ಮ ಮಗಂದು ಫೋಟೋನೂ ಹಾಕಿಬಿಟ್ಟಿದ್ದಾರೆ ಸೊ ಇದನ್ನು ನೋಡಿಬಿಟ್ಟು ತುಂಬ ಖುಷಿಯಾಗಿದ್ದೀವಿ ಇಂಥ ರೆಸ್ಪಾನ್ಸಿವ್ ಸರ್ಕಾರ ಇದ್ದರೆ ನಮಗೆ ಇವಾಗ ಇವತ್ತೂ ಅಷ್ಟೇ ಸೈನಿಕರು ನಮ್ಮ ಬಾರ್ಡರ್ನ ಗಾರ್ಡ್ ಮಾಡ್ತಿದ್ದಾರೆ ಅದಕ್ಕೆ ನಾವೆಲ್ಲ ಇಲ್ಲಿ ಆರಾಮಾಗಿ ಈ ಫಂಕ್ಷನ್ನಲ್ಲಿ ನಿಂತಿದ್ದೀವಿ ಸೊ ಆ ಹೆಮ್ಮೆ ಆ ಗರ್ವ ಎಲ್ಲರಿಗೂ ಇರಬೇಕು ಅದನ್ನು ನಾವು ಮಾಡ್ತಾ ಇರಬೇಕು ಅಂತ ನಾನು ಹೇಳ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್